इन जनार्दन रेड्डी होस पक्ष घोषणे बग्गे यल्लू कूड़ा हेळिल्ला अवरन्न बीजेपी उळिसिकोळ्ळलिक्के सिद्धतेयन्ना माडिदिवि गणिनाडु बळ्ळारियल्लि सचिव श्रीरामुलु प्रतिक्रिये कोट्टिद्दारे इदक्के संबंधपट्टंते संधानक्कू कूड मुंदागिद्रु सचिव श्रीरामुलु आदरे संधान विफलवागिदे अन्नुवंतह मातुगळु कूड केळिबर्ता इत्तु इन्नु रेड्डी हेळिरुवंतह विचारगळन्न हैकमांड् गे तिळिसिदिनि ನಾಳೆಯ ಸುದ್ದಿಗೋಷ್ಠಿಯಲ್ಲಿ ಏನಾಗುತ್ತೆ ನೋಡ್ತೀನಿ ಅದೆಲ್ಲವನ್ನೂ ಕೂಡ ನೋಡಿ ಮಾತನಾಡ್ತೀನಿ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಒಂದು ಕಡೆಯಲ್ಲಿ ಸಂಧಾನಕ್ಕೂ ಕೂಡ ಮುಂದಾಗಿದ್ರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಶ್ರೀರಾಮುಲು ಮಾತನಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಹೀಗಾಗಿ ಸಂಧಾನ ಕೂಡ ವಿಫಲವಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಬಂದಿತ್ತು ಆದರೆ ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆತನ ಜೊತೆಯಲ್ಲಿ ಮಾತನಾಡ್ತೀನಿ ತನ್ನ ಗೆಳೆಯನ ಜೊತೆಯಲ್ಲಿ ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ದಾರೆ ನೋಡಿ ನಾನು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ನಾನು ಮುಂಚೆಯಿಂದ ಕೂಡ ಹೇಳಿದ್ದೀನಿ ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಹಿರಿಯ ನಾಯಕರಿದ್ದಾರೆ ಈ ಭಾಗದಲ್ಲಿ ಮುಂಚೆ ಆದಂತ ಅವರದೇ ಆದಂತ ವರ್ಚಸ್ಸನ್ನು ಇಟ್ಕೊಂಡು ಬಂದಿದ್ದಾರೆ ನಮ್ಮ ಎಲ್ಲ ಹಿರಿಯ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಅವರಿಗೆ ತಿಳಿಸಿದ್ದೀನಿ ಅವರು ಕೂಡ ಅವತ್ತು ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವರು ಕೂಡ ಹೇಳಿದ್ರು ಆ ವಿಚಾರಗಳನ್ನು ನಾನು ಮುಟ್ಟಿಸಿದ್ದೀನಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಕೂಡ ಪಾರ್ಟಿ ಇಡ್ತೀನಿ ಅಂದಾಗಲಿ ನಾನು ಎಲ್ಲೆಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂದರೆ ಎಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಎಲ್ಲಿ ಹೇಳಿಕೆ ಕೊಟ್ಟ ನನಗೆ ಗೊತ್ತಿರೋ ಪ್ರಕಾರ ಹೇಳಿಕೆ ಕೊಟ್ಟಿಲ್ಲ ಆಕಸ್ಮಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ನಮ್ಮ ಪಾರ್ಟಿಯಲ್ಲಿ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನು ಮಾಡಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡ್ತೀವಿ ನೋಡಿರಿ ನಾನು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ನಾನು ಮುಂಚೆಯಿಂದ ಕೂಡ ಹೇಳಿದ್ದೀನಿ ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಹಿರಿಯ ನಾಯಕರಿದ್ದಾರೆ ಈ ಭಾಗದಲ್ಲಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ವೆಂಕಟೇಶ್ ಕುಲಕರ್ಣಿ ಈ ಹಿಂದೆಯೂ ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿಯಾಗಿ ಸಂಧಾನಕ್ಕೂ ಕೂಡ ಮುಂದಾಗಿದ್ರು ಶ್ರೀರಾಮುಲು ಈಗ ಒಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ನಾಳೆ ಮತ್ತೊಂದು ಕಡೆಯಲ್ಲಿ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಾಳೆ ಏನೆಲ್ಲ ಮಾತನಾಡ್ತಾರೆ ಈ ಹಿಂದೆಯೂ ಮಾತನಾಡಿರುವಂತಹ ವಿಷಯವನ್ನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅನ್ನುವಂತಹ ಮಾತನ್ನ ಶ್ರೀರಾಮುಲು ಹೇಳಿದ್ದಾರೆ ಏನೆಲ್ಲ ನಡೀತಾ ಇದೆ ರಾಜಕೀಯ ಬೆಳವಣಿಗೆ ಬಳ್ಳಾರಿಯಲ್ಲಿ ಅಂತ ಸಂತೋಷ್ ಏನು ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಹೈಕಮಾಂಡ್ ಜೊತೆ ಸಚಿವ ಶ್ರೀರಾಮುಲು ಅವರು ಮಾತನಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಜನಾರ್ದನ್ ರೆಡ್ಡಿ ಅವರು ಮತ್ತೊಂದು ಪಾರ್ಟಿಯನ್ನ ಮಾಡಬಾರ್ದು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ಕೆಲಸ ಶ್ರೀರಾಮುಲು ಮಾಡ್ತಾ ಇದ್ದಾರೆ ಸೊ ಏನು ಈ ಮೊದಲು ಹೋಗಿ ದೆಹಲಿಯಲ್ಲಿ ಹಿರಿಯ ನಾಯಕರಾದಂತ ರಾಜನಾಥ್ ಸಿಂಗ್ ಆಗಿರ್ಬೋದು ನಿತಿನ್ ಗಡ್ಕರಿ ಆಗಿರ್ಬೋದು ಹೀಗೆ ಹಿರಿಯ ನಾಯಕರನ್ನ ಭೇಟಿಯಾಗಿ ಬಂದಿದ್ರು ಈಗ ಮತ್ತೊಮ್ಮೆ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅವರು ಈ ಹೈದರಾಬಾದ್ ಕರ್ನಾಟಕ ಭಾಗದ ಹಿರಿಯ ನಾಯಕರು ಅವರು ಪಕ್ಷವನ್ನ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಎಲ್ಲೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಲ್ಲ ಮತ್ತು ಎಲ್ಲೂ ಕೂಡ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗಾಗಲೇ ರೆಡ್ಡಿ ಹೊಸ ಪಕ್ಷವನ್ನ ಘೋಷಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ 10 ಬಸವೇಶ್ವರ ಸರ್ಕಲ್ ನಲ್ಲಿ ಇರ್ತಕ್ಕಂತ ಪಾರಿಜಾತ ನಿವಾಸ ಏನಿದೆ ನಿವಾಸದಲ್ಲಿ ನಾಳೆ ಬೆಳಿಗ್ಗೆ 10:30 ಸಕ್ರಿಯವಾದಂತ ಒಂದು ರಾಜಕಾರಣಕ್ಕೆ ಬರುವಂತ ವಿಚಾರವನ್ನ ಇಟ್ಕೊಂಡು ಮತ್ತು ಪಕ್ಷವನ್ನ ಕಟ್ತಕ್ಕಂಥದ್ದು ಜೊತೆಗೆ ಎಲ್ಲೆಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾಳೆ ಸುದೀರ್ಘವಾದಂತ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ನಾಳೆ ಪತ್ರಿಕಾಗೋಷ್ಠಿ ಇರ್ತಕ್ಕಂಥ ವಿಚಾರವನ್ನ ಈಗಾಗಲೇ ಅವರು ಬಹಿರಂಗಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿಯಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ನಾನು 25 ಬೆಂಗಳೂರಿನಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ವಿಚಾರಗಳನ್ನ ನಾನು ಅವತ್ತೇ ನಾನು ಮಾತನಾಡ್ತೀನಿ ಅಲ್ಲಿವರೆಗೂ ನಾನು ಏನು ಮಾತನಾಡಲ್ಲ ಅನ್ನುವಂಥದ್ದು ಸೊ ಇಲ್ಲಿವರೆಗೂ ಏನು ಪಕ್ಷ ಕಟ್ತಾರ ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರಿತಾರ ಅಥವಾ ಬೇರೆ ಪಕ್ಷ ಸೇರ್ಪಡೆ ಆಗ್ತಾರ ಅಂತಕ್ಕಂಥ ಒಂದು ಕುತೂಹಲವನ್ನ ಇಟ್ಟು ಜನಾರ್ದನ್ ರೆಡ್ಡಿ ಅವರು ಇರ್ತಕ್ಕಂಥದ್ದು ನಾಳೆ ಆ ಎಲ್ಲಾ ಕುತೂಹಲಕ್ಕೆ ತೆರೆ ಬೀಳುತ್ತೆ ಅಂತಾನೆ ಹೇಳ್ಬೋದು ಸಂತೋಷ್. ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಯಡಿಯೂರಪ್ಪನವರು ಸಿಎಂ ಆದಂತಹ ಸಂದರ್ಭದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿದ್ರು. ಈಗ ಒಂದು ವೇಳೆ ಹೊಸ ಪಕ್ಷವನ್ನ ಏನಾದರೂ ಘೋಷಣೆ ಮಾಡಿದ್ದೇ ಆದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಖಂಡಿತವಾಗ್ಲೂ ಸಂತೋಷ್, ಏನು ಈ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಸಕಲ ರೀತಿಯ ಪ್ರಯತ್ನಗಳನ್ನ ರೆಡ್ಡಿ ಬ್ರದರ್ಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಏನು 6 ಪಕ್ಷೇತರರನ್ನ ಒಂದುಗೂಡಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಅದಾದ ಬಳಿಕ ಹಲವಾರು ರಾಜಕೀಯ ಧ್ರುವೀಕರಣಗಳಾದವು. ಅದಾದ ಬಳಿಕ ಶ್ರೀರಾಮುಲು ಅವರು BSR ಕಾಂಗ್ರೆಸ್ ಅಂತಕ್ಕಂಥ ಒಂದು ಪಕ್ಷವನ್ನ ಕಟ್ಟಿದ್ರು, ಅವರು ಕೂಡ ಸಕ್ಸಸ್ ಆಗ್ಲಿಲ್ಲ. ಅದರ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪಕ್ಷವನ್ನ ಕಟ್ಟಿದ್ರು ಕೂಡ
ಸಾಕಷ್ಟು ಮಟ್ಟಿಗೆ ಯಶಸ್ವಿ ಕಾಣದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ಇಟ್ಕೊಂಡು ಹೈಕಮಾಂಡ್ ಅವರು ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರನ್ನ ದೂರ ಇಟ್ಟಿದೆ ಅಂತಕ್ಕಂತ ಮಾತುಗಳು ಒಂದು ವಲಯದಲ್ಲಿ ಕೇಳಿ ಬಂದ್ರೆ ಜನಾರ್ದನ್ ರೆಡ್ಡಿ ಈ ಬಾರಿ ಕಿಂಗ್ ಮೇಕರ್ ಆಗ್ತಾರೆ ಅಂತಕ್ಕಂತ ಮಾತುಗಳು ಇನ್ನೊಂದು ವಲಯದಿಂದ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಲಾಭ ನಷ್ಟಗಳನ್ನ ಎರಡು ಅಳೆದು ತೂಗಿ ಜನಾರ್ದನ್ ರೆಡ್ಡಿ ಪಕ್ಷದಲ್ಲಿ ಇದ್ರೆ ಪಕ್ಷಕ್ಕೆ ಲಾಭನ ಅಥವಾ ಇಲ್ಲದೇ ಇದ್ರೆ ಲಾಭನ ಅಂತಕ್ಕಂತ ಎಲ್ಲಾ ವಿಚಾರಗಳನ್ನ ಈಗಾಗಲೇ ಹೈಕಮಾಂಡ್ ಸಾಕಷ್ಟು ಅಳೆದು ತೂಗಿ ಅವನ ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿಗೆ ಅವಕಾಶ ಮಾಡಿಕೊಡುತ್ತಾ ಶ್ರೀರಾಮ್ಲು ಅವರು ಮಾಡತಕ್ಕಂಥ ತಂತ್ರಗಾರಿಕೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ತಂತ್ರಗಾರಿಕೆ ಸಫಲ ಆಗ್ತದ ಅಂತಕ್ಕಂಥದ್ದು ಕುತೂಹಲ ಕೇಳಿಸಿದೆ. ಆದ್ರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಜನಾರ್ದನ ರೆಡ್ಡಿ ಅವರನ್ನ ದೂರ ಇಟ್ಟಿರ್ತಕ್ಕಂಥದ್ದು ಸತ್ಯ. ಆದ್ರೆ ಇದರಿಂದ ಸಾಕಷ್ಟು ಪರಿಣಾಮ ಪಕ್ಷದ ಮೇಲೆ ಬೀರಲ್ಲ ಅಂತಕ್ಕಂಥದ್ದು ಬಿಜೆಪಿಯ ಒಂದು ವಾದ. ಆದ್ರೆ ಪಕ್ಷ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ ಅಂತಾನೆ ಹೇಳ್ಬೋದು ಸಂತೋಷ್. ಓಕೆ, ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.